ಮುಂದಿನ ಅಂಶವಾಗಿ ಮನೆ ಮದ್ದು. ಈ ಮನೆ ಮದ್ದಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ನೇಹಿತರೆ, ಸೊ ನಾವು ತಿಳ್ಕೊಬೇಕಾದ ಅಂಶ ಏನಂದ್ರೆ, ಈ ಮಲ ಮತ್ತು ಮೂತ್ರದಲ್ಲಿ ರಕ್ತಕ್ಕಾಗಿ ಮುದ್ರೆ, ಯಾವ ಮುದ್ರೆ ಪಾಲನೆ ಮಾಡಿದ್ರೆ ಈ ಮಲ ಮತ್ತು ಮೂತ್ರದಲ್ಲಿ ರಕ್ತ ಬರತ್ತಲ್ಲ ಅದನ್ನು ನಿವಾರಿಸ್ಕೋಬಹುದು ಅಂತ ನೋಡೋಣ ಸ್ನೇಹಿತರೆ. ಈ ಮಲ ಮತ್ತು ಮೂತ್ರದಲ್ಲಿ ರಕ್ತ ಬರಕ್ಕೆ ಕಾರಣಗಳೇನು? ಮೊದಲನೇದಾಗಿ ಈ ರಕ್ತಸಿಕ್ತ ಮಲವು ಯಾಕಾಗತ್ತೆ ಅಂತ ತಿಳ್ಕೊಳ್ಳೋಣ. ಇದು ವಿವಿಧ ಪರಿಸ್ಥಿತಿಗಳಿಂದ ಉಂಟಾಗ್ತದೆ. ಹೇಳ್ಬೇಕಂದ್ರೆ ಏನೇನು ಪರಿಸ್ಥಿತಿಗಳಿರ್ಬೋದು ಅಂದರೆ, ಸಣ್ಣ ಸಮಸ್ಯೆಗಳಿಂದ ಹಿಡಿದು ಗಂಭೀರ ಸಮಸ್ಯೆಗಳು, ವೈದ್ಯಕೀಯ ಪರಿಸ್ಥಿತಿಗಳು ಇರ್ಬೋದು. ಆದರೆ ಕೆಲವು ಸಾಮಾನ್ಯ ಕಾರಣಗಳು ಹೇಳ್ತೀನಿ, ಅದನ್ನು ನೆನಪಿಟ್ಕೊಳ್ಳಿ. ಒಂದು ಮೂಲವ್ಯಾಧಿ ಆಗ್ಬೋದು, ಮತ್ತೆ ಈ ಗುದದ ಬಿರುಗಲು, ಆಮೇಲೆ ಉರಿಯೂತದ ಈ ಕರುಳಿನ ಕಾಯಿಲೆ, ಅಂದರೆ ಹೇಳ್ಬೇಕಂದ್ರೆ ಈ IBD ಅಂತ ಒಂದಿದೆ. ಸೊ ಈ ಉರಿಯೂತದ ಕರುಳಿನ ಕಾಯಿಲೆ ಅಂತ ಹೇಳ್ತೀವಿ ನಾವು. ಸೊ ಇದೊಂದು ಆಗ್ಬೋದು. ಈ ಇನ್ಫ್ಲೇಮಬಲ್ ಬೌಲ್ ಸಿಂಡ್ರೋಮ್ ಅಂತ ಹೇಳ್ತೀವಲ್ಲ ಅದನ್ನು. ಆಮೇಲೆ ಈ ಜಠರ ಒಳಗಡೆ ಜಠರಕ್ಕೆ ಸಂಬಂಧಿಸಿದ ಸೋಂಕುಗಳು, ಜಠರ ಸಂಬಂಧಿತ ಅಂದರೆ ಈ ಜಠರ ಏನಿದೆಯೋ ಆ ಜಠರಾಗ್ನಿ, ಆ ಜಠರಕ್ಕೆ ಸಂಬಂಧಿಸಿದ ಸೋಂಕುಗಳು, ಈ ಕರ್ಲ ಕ್ಯಾನ್ಸರ್, ಕರ್ಲ ಅಂದರೆ ಕೊಲನ್ ಕ್ಯಾನ್ಸರ್ ಅಂತ ಹೇಳ್ತೀವಿ, ಅದು ಬರುತ್ತೆ. ಆಮೇಲೆ ಈ ಇನ್ನೊಂದು ಏನಂದರೆ, ಈ ಹಣ್ಣುಗಳು ಅಂದರೆ ಒಳಗಡೆ ಹಣ್ಣುಗಳಾಗಿರ್ತದೆ, ಈ ಜಠರಕ್ಕೆ ಸಂಬಂಧಿತ ರಕ್ತಸ್ರಾವ ಆಗ್ತದೆ, ಜಠರಗಳ ರಕ್ತಸ್ರಾವ, ಇವೆಲ್ಲದಿಂದ ಏನಾಗುತ್ತೆ, ಖಂಡಿತವಾಗಿ ಮಲದಲ್ಲಿ ನಾವು ರಕ್ತ ಅನ್ನೋದು ಕಾಣಿಸ್ಕೊತಾ ಇದೆ ಸ್ನೇಹಿತರೆ, ಇದು ಆಗ್ತಾ ಇರ್ತದೆ. ಆಮೇಲೆ ಈ ರಕ್ತಸಿಕ್ತ ಮೂತ್ರವೂ ಇದೆ, ರಕ್ತಸಿಕ್ತ ಮೂತ್ರವು, ಇದನ್ನು ಹಾಮೆಟೋರಿಯಾ ಅಂತ ಹೇಳ್ತೀವಿ ನಾವು, ಇನ್ನೊಂದು ಪದ ಇದೆ ಇದಕ್ಕೆ, ಹಾಮೆಟೋರಿಯಾ. ಇದು ವಿವಿಧ ಕಾರಣಗಳಿಂದ ಆಗ್ತಾ ಇರ್ತದೆ. ಅದೇನು ಸಾಮಾನ್ಯ ಕಾರಣಗಳಂದ್ರೆ ನೋಡಿ, ಮೂತ್ರನಾಳದ ಸೋಂಕುಗಳು, ಮೂತ್ರಪಿಂಡದ ಸೋಂಕುಗಳು, ಮೂತ್ರಪಿಂಡದ ಕಲ್ಲುಗಳು, ಮೂತ್ರಕೋಶ ಅಥವಾ ಮೂತ್ರಪಿಂಡದ ಗಡ್ಡಗಳು. ಸೊ ಈ ಥರ, ಮತ್ತೆ ಎನ್ಲಾರ್ಜ್ಡ್ ಪ್ರೊಸ್ಟೇಟ್, ಈ ಪ್ರೊಸ್ಟೇಟ್ ಅಂತ ಗ್ರಂಥಿ ಇದೆಯಲ್ಲ ಅದು ಎನ್ಲಾರ್ಜ್ ಆಗಿರ್ತದೆ, ಈ ಮೂತ್ರಪಿಂಡದ ಕಾಯಗಳು, ಆಮೇಲೆ ಹೆಚ್ಚು ಔಷಧಗಳು ಬಳಸೋದು, ಈ ಇಲ್ಲ ಇನ್ನೊಂದೇನಂದರೆ ಹೆಚ್ಚು ಅಂದರೆ ಒಂಥರ ಶ್ರಮದಾಯಕ ವ್ಯಾಯಾಮ, ಸೊ ಅತಿ ಹೆಚ್ಚು ವ್ಯಾಯಾಮ ಮಾಡೋದು ಅದು ಒಳ್ಳೆಯದಲ್ಲ. ಮತ್ತು ಮುಟ್ಟಿನ ಚಕ್ರ, ಅಂದರೆ ಹೇಳ್ಬೇಕಂದ್ರೆ ಈ ಮುಟ್ಟಿನ ಸಮಸ್ಯೆಗಳು, ಅಂದರೆ ಮೆನ್ಸ್ಟ್ರೇಷನ್ ಸೈಕಲ್, ಮೆನ್ಸ್ಟ್ರೇಷನ್ ಬರುವಾಗ ಅಂಥದ್ದರಿಂದ, ಈ ಕಾರಣಗಳಿಂದ ನಾವು ಅವಾಗವಾಗ ರಕ್ತಸಿಕ್ತ ಮೂತ್ರವನ್ನು ಕಂಡಿಡ್ತಾ ಇರ್ತೀವಿ ಸ್ನೇಹಿತರೆ. ಸೊ ಇದು ಕಾರಣಗಳಂತ ತಿಳ್ಕೊಬೋದು. ಈ ಕಾರಣಗಳು ಮಾತ್ರ ಇರುತ್ತೆ, ಈ ಕಾರಣಗಳಿಂದ ರಕ್ತಸಿಕ್ತ ಮೂತ್ರ, ರಕ್ತಸಿಕ್ತ ಈ ಮಲವನ್ನು ನಾವು ನೋಡ್ತಾ ಇರ್ತೀವಿ. ಸೊ ಇದಕ್ಕೆ ಮತ್ತೆ ಪರಿಹಾರಗಳು ಏನಂದ್ರೆ, ಒಂದು ಮುದ್ರೆ ಸ್ನೇಹಿತರೆ, ಅದ್ಭುತವಾದ ಮುದ್ರೆ ಇದೆ, ಅದು ನಾವು ತಿಳ್ಕೊಳ್ಳೋಣ ಇವತ್ತಿನ ಕಾರ್ಯಕ್ರಮದಲ್ಲಿ. ಈ ಮುದ್ರೆ ಏನಪ್ಪಾ ಅಂದ್ರೆ ಪ್ರಾಣ ಮುದ್ರೆ ಸ್ನೇಹಿತರೆ. ಈ ಪ್ರಾಣ ಮುದ್ರೆ ಅನ್ನೋದು ಅದ್ಭುತವಾಗಿ ಕೆಲಸ ಮಾಡುತ್ತೆ. ಯಾವುದಕ್ಕೆ? ಈ ಮಲ ಮತ್ತು ಮೂತ್ರದಲ್ಲಿ ಬರುವಂತ ರಕ್ತಕ್ಕೆ ಅದನ್ನು ನಿವಾರಣೆ ಮಾಡೋಕ್ಕೆ. ಪ್ರಾಣಮುದ್ರೆ ಹೇಗೆ ಮಾಡೋದು ನೋಡ್ಕೊಳ್ಳಿ. ಈ ಈ ಸಣ್ಣ ಬೆರಳು ಅಂದರೆ ಕಿರು ಬೆರಳು, ಆಮೇಲೆ ಉಂಗುರ ಬೆರಳು, ಆಮೇಲೆ ಹೆಬ್ಬೆರಳು, ನಿಧಾನವಾಗಿ ಟಚ್ ಮಾಡೋದು. ಓಕೆ, ಆಮೇಲೆ ಈ ಎರಡು ಬೆರಳು ಸ್ಟ್ರೈಟ್ ಆಗಿ ಇಟ್ಕೋಬೇಕಾಗತ್ತೆ. ಈ ಥರ ಮಾಡ್ಕೊಳ್ಳಿ, ಇದು ಹೀಗೆ ಮಾಡಿಕೊಂಡು ಈ ಥರ ಇಟ್ಕೊಳ್ಳಿ, ತೊಡೆ ಮೇಲೆ ಇಟ್ಕೊಂಡು. ಸೊ ನಿಧಾನವಾಗಿ ಆಳವಾದ ಉಸಿರಾಟ, ಮೂರು ನಾಲ್ಕು ಸರಿ ಆಳವಾದ ಉಸಿರಾಟ ತಗೊಳ್ಳಿ. ಸೊ ಆರಾಮಾಗಿ ಕೂತ್ಕೊಳ್ಳಿ, ಚೇರಲ್ಲಿ ಎಲ್ಲಿ ಕೂತ್ಕೊಂತೀರೋ ಅಲ್ಲಿ ಆರಾಮಾಗಿ ಕೂತ್ಕೊಂಡು, ಹಾಗೆ ನಿಮ್ಮ ಶ್ವಾಸನ ಗಮನಿಸ್ತಾ ಕೂತ್ಕೊಳ್ಳಿ. ಸೊ ನಿಮ್ಗೇನು ಕೆಲಸ ಇಲ್ಲ ಅಂದರೆ ಶ್ವಾಸನ ಗಮನಿಸ್ತಾ ಕಣ್ಣು ಮುಚ್ಕೊಂಡು ಈ ಥರ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಕನಿಷ್ಠ ಪಕ್ಷ 30 ನಿಮಿಷ, ಇಂಥ ಸಮಸ್ಯೆಗಳು ಅನುಭವಿಸ್ತಾ ಇರೋರು 30 ನಿಮಿಷ ಈ ಪ್ರಾಣಮುದ್ರನ್ನು ಪಾಲನೆ ಮಾಡಿದರೆ, ಈ ಪ್ರಾಣಮುದ್ರನ ಪ್ರಾಕ್ಟೀಸ್ ಅಭ್ಯಾಸ ಮಾಡಿದರೆ ವೇಗವಂತವಾಗಿ ಈ ವ್ಯಾಧಿಯಿಂದ, ಇಂಥ ತೊಂದರೆಗಳಿಂದ ಆಚೆ ಕಡೆ ಬರ್ಬೋದು ಸ್ನೇಹಿತರೆ. ಇದು ಅದ್ಭುತವಾದ ಮುದ್ರಾ, ಪ್ರಾಣಮುದ್ರಾ ಸ್ನೇಹಿತರೆ. ಇದು ಇವತ್ತಿನ ಈ ಮುದ್ರಾ ಥೆರಪಿ ಭಾಗವಾಗಿ ನಾವು ಅಂದರೆ ಮನೆ ಮದ್ದು ಭಾಗವಾಗಿ ತಿಳ್ಕೊಳ್ಳಿ ಸ್ನೇಹಿತರೆ. ಸೊ ಎಲ್ಲ ಅಂಶಗಳು ಇವಾಗ ಮುಕ್ತಾಯ ಮಾಡಿಕೊಂಡಿದ್ವಿ.